ವೀಕ್ಷಕರೇ ನಮಸ್ಕಾರ. ಈಗಾಗಲೇ ನಾನು ಪಂಚಮುಖಿ ಆಂಜನೇಯ ದೇವಸ್ಥಾನ ಕುಣಿಗಲ್ಲಿರ ಹತ್ರ ಇರೋ ಪಂಚಮುಖಿ ಆಂಜನೇಯ ದೇವಸ್ಥಾನ ವಿಡಿಯೋ ಹಾಕಿದ್ದೀನಿ. ನೀವಿನ್ನೂ ಹಾಕಿ ನೋಡಿಲ್ಲ ಅಂತಂದರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹಾಕಿರ್ತೀನಿ ನೋಡಿ. ಮತ್ತೊಮ್ಮೆ ಬಂದಿದ್ದೀನಿ. ಇವತ್ತಿನ ದಿನ ನವೆಂಬರ್ 2ನೇ ತಾರೀಕು ಕಾರ್ತಿಕ ಮಾಸದ ಮೊದಲನೇ ದಿನ. ಬನ್ನಿ, ಇವತ್ತು ವ್ಯವಸ್ಥೆ ಹೇಗಿದೆ ಅಂತ ಒಳಗೋಗಿ ನೋಡ್ಕೊಂಬೋಣ. ಕಾರ್ತಿಕ ಮಾಸ ಆದ ಕಾರಣ ಸುಮಾರು ಜನ ಬಂದಿದ್ದರು. ವೀಕ್ಷಕರೇ, ನೀವು ಪಂಚಮುಖಿ ಆಂಜನೇಯ ದೇವಸ್ಥಾನದ ಒಳಗೆ ಹೋಗಬೇಕಂದ್ರೆ ಎಡಬದಿಯಿಂದ ಫಸ್ಟು ಶನೇಶ್ವರ ಗುಡಿಗೆ ಹೋಗಬೇಕು. ಅದ್ರ ಮೂಲಕ ಶನೇಶ್ವರ ದರ್ಶನ ಮಾಡಿಕೊಂಡು ನಂತರ ಈ ದೇವಸ್ಥಾನದ ಒಳಗೆ ಬರಬೇಕಾಗತ್ತೆ. ನೋಡಿ, ಇದೇ ಎಡಗಡೆ ಇದೆಯಲ್ಲ, ಚಪ್ಪಲಿ ಬಿಟ್ಟಿದ್ದೀರಲ್ಲ, ಮುಂದೆ ಹೋದರೆ ದೇವಸ್ಥಾನಕ್ಕೆ ದಾರಿ ಅಂತ ಬೋರ್ಡ್ಗಳು ಹಾಕಿದ್ದಾರೆ. ಅದ್ರ ಮೂಲಕ ಶನೇಶ್ವರ ದೇವಸ್ಥಾನದ ಒಳಗೆ ಹೋಗ್ಬೋದು. ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಈ ಕಡೆ ಅಂತ ಹಾಕವ್ರೆ. ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಇನ್ನ ದಾಸೋಹ ಮಂಟಪ ಮಧ್ಯಾಹ್ನದ ಸಿಗುತ್ತೆ. ಶಿಕ್ಷಕರು ಎಷ್ಟೋ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ಹಿಂದೆಯಿಂದ ಹಿಂಗೆ ಕಾಣುತ್ತೆ, ಸುಮಾರು ಕೆಲಸಗಳೇನೋ. ಮಂಟಪ ಎಲ್ಲ ದೇವಸ್ಥಾನದ್ದು ಗೋಪುರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕುಡಿಯುವ ನೀರು. ಓಕೆ ನೋಡಿ, ನಮ್ಮ ಜೊತೆ ಒಬ್ಬರು ಇದ್ದಾರೆ. ತಮ್ಮ ಹೆಸರು? ನಮ್ಮ ಹೆಸರು ನಂದೀಶ ಅಂತ. ನಂದೀಶ ಅಂತ, ಪ್ರತಿ ಶುಕ್ರವಾರ ಇಲ್ಲಿ ಕೆಲವು ಭಕ್ತರು ಬಂದು ಉಳ್ಕೋತಾರೆ. ಉಳ್ಕೊಂಡು ಪೂಜೆ ಶನಿವಾರ ದಿನ ಬೆಳಗ್ಗೆ ಗುರುಗಳಿಂದ ತಲೆಗೆ ನೀರು ತೀರ್ಥ ಹಾಕ್ಸ್ಕೊಂಡು ಹೋಗ್ತಾರೆ. ಅದು ಏನು ಕಾರಣಕ್ಕೆ, ಏನಕ್ಕೆ ಹಾಗೆ ಅಂತ ತಿಳಿಸ್ಕೊಡ್ತೀರಾ? ಅದು ಒಳ್ಳೆಯದಾಗಲಿ, ನಮ್ಮ ಎಲ್ಲ ಥರದ ಕೆಲಸ ಕಾರ್ಯಗಳಾಗಲಿ ಅನ್ನೋಕ್ಕೋಸ್ಕರ ನಮ್ಮ ಬಂದು ಉಳ್ಕೊಂಡು ಶುಕ್ರವಾರ ದಿನ ಉಳಿದು ಶನಿವಾರ ದಿನ ದೇವ್ರ ಮೇಲುಗಡೆ ನೀರು ಹಾಕ್ಸ್ಕೊಂಡು ಹೋಗ್ತೀವಿ ಶನಿವಾರ ಬೆಳಗ್ಗೆ. ಅದಕ್ಕೆ ಅಷ್ಟು ದಿನ, ಎಷ್ಟು ವಾರ ಮಾಡಿಸ್ಬೇಕು ಈ ರೀತಿ? ಅದು ಒಂದರಿಂದ ಒಂದ್ಸಲ ಮಾಡಿಸಿದ್ರೆ ಸಾಕದು. ಆಮೇಲೆ ಪೂಜೆ ನೀನು ಬಂದಾಗೆಲ್ಲ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಸಾಕು. ಹಾಂ, ಆ ರೀತಿ ಇದೆ ಸರ್. ಓಕೆ. ತಮ್ಮ ಹೆಸರು? ತಮ್ಮ ಹೆಸರು ನಂದೀಶ ಅಂತ. ನಂದೀಶ, ನೀವು ಇವತ್ತು ಶುಕ್ರವಾರ ಬಂದು ಇವತ್ತು ಹೋಗ್ತಾ ಇದ್ದೀರಾ? ಇವತ್ತು ಹೋಗ್ತಾ ಇದ್ದೀವಿ. ಮತ್ತೆ ಬರ್ತೀರಾ? ಮತ್ತೆ ಇನ್ನೊಂದ್ಸಲ ಬರ್ತೀವಿ. ಓಕೆ. ಇದು ಚೆನ್ನಾಗಿದೆ, ಇಲ್ಲಿ ಇದೆ, ಈ ಥರ ಎಲ್ಲೂ ಮಾಡಲ್ಲ. ಓಕೆ, ಅದೇ ಥರ ಬೆಳಗ್ಗೆ ಗುರುಜಿನ ಹೇಳಿದ್ದಾರೆ. ಓಕೆ, ಧನ್ಯವಾದ. ನೋಡಿ, ನೀವು ಶನಿಮಾತ್ಮನ ದೇವಸ್ಥಾನದೊಳಗೆ ಹೋಗ್ಬೇಕಾದ್ರೆ ಇದ್ರ ಎಂಟ್ರೆನ್ಸಲ್ಲಿ ಎಳುಬತ್ತಿ ಸಿಗುತ್ತೆ, ಹಚ್ಚೋರು ತೊಗೊಂಡು ಹಚ್ಬೋದು. ಮೇಲ್ಗಡೆಯಿಂದ ಹಾಕದ ನೋಡಿ, ನೀವು ಯಾವ ರೀತಿ ಮಾಡ್ತಿದ್ರೆ ಭಗವಂತನಿಗೆ ಇದೇ ರೀತಿಯಾಗಿ ಒಂದು ಎಳ್ಳೆಣ್ಣೆ ಅಭಿಷೇಕನ ಭಕ್ತಾದಿಗಳು ಬಂದಂಥ ಭಕ್ತಾದಿ ಮಾಡುವಂಥದ್ದು ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ. ಇಲ್ಲಿ ಏನಪ್ಪ ಅಂತಂದ್ರೆ ತಮ್ಮ ತಮ್ಮ ಕುಟುಂಬದಲ್ಲಿ ಯಾವಾಗ ಸಮಸ್ಯೆಗಳಿದ್ರು ಕೂಡ ಪರಿಹಾರ ಕೊಡುವಂಥದ್ದು. ಇಲ್ಲಿ ಮೊದಲನೇ ಪೂಜೆ ಭಗವಂತನಿಗೆ ಸಲ್ಲಿಸುವಂಥದ್ದು ಶನಿಮಾತ್ಮನಿಗೆ ಒಂದು ಎಳ್ಳೆಣ್ಣೆ ಪೂಜೆ. ಹಾಗೆಯೇ 11 ರೂಪಾಯಿಯನ್ನು ಕಾಣಿಕೆಯನ್ನು ಅಲ್ಲಿ ಮೂಲ 25 ವರ್ಷಗಳ ಮುಂಜಾನೆ ಹಾಗೆ 25 ವರ್ಷಗಳ ಉತ್ತ ಇರುತ್ತೆ. ಇದು ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ಉತ್ತ ಇದೆ. ಆ ಉತ್ತದಲ್ಲಿ ಗರ್ಭದ ಗುಡಿದಿದೆ. ಹಾಗಾಗಿ 11 ರೂಪಾಯಿನ ಕಾಣಿಕೆ ಹಾಕಿ ಸಂಕಲ್ಪ ಮಾಡ್ಕೊಳ್ಳುವಂಥದ್ದು. ಈ ಕ್ಷೇತ್ರ ಬೆಳೆದದ್ದು 10 ವರ್ಷ ನಂತರ, 10 ವರ್ಷ ಆಗಿರೋದ್ರಿಂದ ಈ ಕ್ಷೇತ್ರ ಬೆಳೆದು ಅಮರವಾಗಿ ನಿಂತಿ. ಯಾಕಂತಂದ್ರೆ ಬೆಳೆಯ ಕಾರಣ ಏನು ಅಂತಂದರೆ ಸತ್ಯಕ್ಷೇತ್ರ ಅಂತ ಕರೆಯಲ್ಪಡುವಂಥದ್ದು. ಭಾವೈಕ್ಯ ಭಕ್ತಿನಗರ ಶ್ರೀಕ್ಷೇತ್ರ ಸತ್ಯಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಬಿದನಗೆರೆ ಭಕ್ತೇಶ್ವರ ಮಠ. ಇಲ್ಲಿ ಬಂದಂಥ ಭಕ್ತಾದಿ ನಿರಂತರವಾಗಿ ಅನ್ನದಾಸೋಹ ಕೂಡ ನಡೀತಾ ಇರುತ್ತೆ. ಬಂದಂಥ ಭಕ್ತಾದಿಗಳು ತಮ್ಮ ಕೈಲಾಸ ತನುಮನ ದನದಿಂದ 1 ರೂಪಾಯಿ ಆಗಿರ್ಬೋದು, 2 ರೂಪಾಯಿ ಆಗಿರ್ಬೋದು, ಯಾಕೆಂದರೆ ಭಕ್ತಾದಿಗಳು ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ನಡೀತಾ ಇರೋದ್ರೆ ಸರ್ಕಾರ ಭಕ್ತಾದಿಗಳಿಂದ, ಭಕ್ತಾದಿಗಳೆಲ್ಲರೂ ಕೂಡ ತನುಮನ ದನದಿಂದ ತಮ್ಮ ಕೈಲಾದ ಸೇವೆಯನ್ನು ಅನ್ನದ ರೂಪದಲ್ಲಾಗಿದೆ, ಅಕ್ಕಿ ರೂಪದಾಗಿದೆ, ಬೆಳೆ ರೂಪದಲ್ಲಾಗಿರ್ಬೋದು, ಏನೋ ನಿಮ್ಮ ಕೈಲಾದಂಥ ಸೇವೆಯನ್ನು ಸಲ್ಲಿಸುವಂಥದ್ದು. ಎರಡನೇ ಪೂಜೆ ಭಗವಂತನಿಗೆ
ಆಂಜನೇಯ ಪೂಜೆ ಇದೆ. ಬಂದಂಥ ಭಕ್ತಾದಿಗಳು ಆಂಜನೇಯ ಇಡೀ ವಿಶ್ವದಲ್ಲೇ ಬೆಳೆದಿರುವಂಥದ್ದು 161 ಆಂಜನೇಯ ಡಾಕ್ಟರ್ ಧನಂಜಯ ಗುರುಜಿ ನಿರ್ಮಾಣ ಮಾಡಿದ್ದಾರೆ. ಭಾಳ ಶ್ರಮ ಪಟ್ಟಿದ್ದಾರೆ. ಈ ಶ್ರಮ ಪಡೋಕ್ಕೆ ಕಾರಣ ಯಾರು ಅಂತಂದರೆ ಭಕ್ತಾದಿಗಳ ಕಾರಣ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಹನಿ ಹನಿ ಕೂಡಿದ್ರೆಲ್ಲ ತೆನೆ ತೆನೆ ಕೂಡಿದ್ರೆಗಳ ಅಂತೇಳಿ ಹಾಗೇ ಒಬ್ಬರ ಕಡೆ ಚಪ್ಪಳೆ ತಟ್ಟಲಿಕ್ಕಾಗಲ್ಲ, ಎಲ್ಲ ಬಂದಂಥ ಭಕ್ತಾದಿಗಳು ಕೂಡ ಚಪ್ಪಳೆ ತಟ್ಟಿ ಇವತ್ತು ಇಡೀ ವಿಶ್ವಕ್ಕೆ 161 ಆಂಜನೇಯನ ಎಮ್ಮರವಾಗಿ ನಿಲ್ಲಿಸಿದ್ದಾರೆ. ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಕಸಬಹೋಬಳಿ ಬಿದ್ದನಗೆರೆ, ಯಾಕಂದರೆ ಯಾತ್ರಿಕ ಸ್ಥಳ ಆಗಿರೋದ್ರಿಂದ ಬಂದಂಥ ಭಕ್ತಾದಿಗಳು ಬಂದು ಯಾರೇ ಬಂದರೂ ಕೂಡ ಭಗವಂತನಿಗೆ ಒಂದು ಸೇವೆಯನ್ನು ಭಕ್ತಿಯಿಂದ ಸಲ್ಲಿಸಿ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳೋಂಥದ್ದು. ಇಲ್ಲಿ ಯಾರೇ ಬಂದರೂ ಕೂಡ ಒಂದು ಮೊದಲನೇ ಪೂಜೆ ಎಳ್ಳೆಣ್ಣೆ ಹಾಕಿ, ನಿಮ್ಮದೇನೇ ಆಗಿರ್ಬೋದು ಸಂಸಾರದಲ್ಲಿ ಯಾವುದೇ ಗೊಂದಲಗಳಿರ್ಬೋದು, ದುಡ್ಡು ಕಾಸು ವ್ಯವಹಾರ ವಿದ್ಯಾಸು ಜಾಬು ಆರೋಗ್ಯ ಭಾಗ್ಯ ಸಂತಾನ ಭಾಗ್ಯ ಭಗವಂತನ ಒಂದು ಕ್ಷೇತ್ರದಲ್ಲಿ ನಡೆಯುವಂಥದ್ದು. ಹಾಗೆ ಮಹಾರಾಷ್ಟ್ರದಲ್ಲಿ ಏನಿದೆ ಶನಿಸಿಂಗನಾಪುರ, ಕರ್ನಾಟಕದ ಶನಿಸಿಂಗನಾಪುರ ಕೂಡ ಇಲ್ಲಿದೆ. ಬಂದಂಥ ಭಕ್ತಾದಿಗಳು ಪುರುಷರಿಗೆ ಮಾತ್ರ ಮುಟ್ಟುವಂಥ ಅವಕಾಶ ಇರುತ್ತೆ. ಬಂದಂಥ ಭಕ್ತಾದಿಗಳು ಭಗವಂತನಿಗೊಂದು ಎಳ್ಳೆಣ್ಣೆ ಹಾಕಿ ಚಿಲೆಯನ್ನು ಮುಟ್ಟುವುದರಿಂದ ದೋಷಗಳು ನಿವಾರಣೆ ಆಗ್ತವೆ. ಮೂರನೇದಾಗಿ ಉದುವ ಬಸವಣ್ಣ ಇದೆ, ಭಗವಂತ ಭೂಮಿಯಿಂದ ಹುಟ್ಟಿ ಬಂದಂಥದ್ದು, ಹಲವು ರೀತಿ ಅಲ್ಲಿ ವಿವಿಧ ರೀತಿಯ ಭಾಗಗಳು ಕೂಡ ಅಲ್ಲಿದೆ. ಆ ಭಗವಂತನಲ್ಲಿ ಹೋಗಿ ಒಂದು 100 ರೂಪಾಯಿ ಕಾಣಿಕೆಯನ್ನು ಇಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ಮಂಡಿಯನ್ನು ಊರಿ ತಲೆಯನ್ನು 3 ಬಾರಿ ತಾಕಿಸಿ ಇಷ್ಟಾರ್ಥಗಳ ಬೇಡ್ಕೊಳ್ಳುವಂಥದ್ದು. ಇಲ್ಲಿ ಪ್ರತಿ ಶುಕ್ರವಾರ ರಾತ್ರಿ ಮಲಗೋದ್ರಿಂದ ಇಷ್ಟಾರ್ಥಗಳು ದೊರೆಯುವಂಥದ್ದು. ಆರೋಗ್ಯ ಸಮಸ್ಯೆ ಇರುವಂಥದ್ದು, ಏನೇ ಸಮಸ್ಯೆ ರೋಗ ರುಜಿನಗಳದು, ಏನೇ ವಾಸಿಯಾದಂಥ ಕಾಯಿಲೆಗಳು ಕೂಡ ಶನಿವಾರ ಶುಕ್ರವಾರ ರಾತ್ರಿ ಮಲಗೋದ್ರಿಂದ ಶನಿವಾರ ಮರೆ ನೀರು ಉತ್ಸವ ಮೆರವಣಿಗೆ ಪ್ರತಿಯೊಂದು ಕೂಡ ಇಲ್ಲಿ ಅಖಂಡಾಭಿಷೇಕ ರುದ್ರಾಭಿಷೇಕ ಭಗವಂತನಿಗೆ ಪ್ರತಿ ಶನಿವಾರ ನಡೆಯುತ್ತೆ. ವಿಜೃಂಭಣೆ ಕಾರ್ಯಕ್ರಮ ಇರುತ್ತೆ. ವಿಶೇಷ ಶುಕ್ರವಾರ ರಾತ್ರಿ ಮಲಗೋದು, ಶನಿವಾರ ವಿಶೇಷ ಪೂಜೆಗಳು ಸಲ್ಲಿಸುವಂಥದ್ದು. ಹಲವು ಹಲವು ರೀತಿಗಳ ವಿಶೇಷಗಳು ಪೂಜೆಗಳು ಇರುತ್ತವೆ. ಹಾಗೆಯೇ ಹೋಮವನಗಳು ಗುರುಜಿಯವರಿಂದ ಅಂಜನ ಸಂಭೂತ, ಅಂಜನದಿಂದ ಕಪ್ಪು ಹಾಕುವುದರ ಮುಖಾಂತರ ಅಂಜನ ನಿಮ್ಮ ಇಂಥದ್ದಕ್ಕೆ ಬಂದಿರುತ್ತೆ ಗುರುಗಳು ಕರೀತಾರೆ. ಬಂದಂಥ ಭಕ್ತಾದಿಗಳು ಸೇವೆಯನ್ನು ಪಡ್ಕೊಂಡು ಇಲ್ಲಿ ಹೋಮವನಗಳು ಶೃಂಗೇರಿ ಪೀಠದಲ್ಲಿ ಪಡೆದಂಥ ಭಕ್ತಾದಿಗಳು ಇಲ್ಲಿ ಭಟ್ರಿದ್ದಾರೆ. ಭಟ್ರುಗಳು ಹೋಮವನಗಳನ್ನು ನಮ್ಮ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಸೇವೆ ಹೋಮ ಹವನಗಳು ಇದೆ ಇಲ್ಲೂ ಕೂಡ ನಡೆಯುತ್ತೆ. ಬಂದಂಥ ಭಕ್ತಾದಿಗಳು ಕರ್ಮಕಾರಕ ಶನಿಮಾತ್ಮ ಅಂತ ಹೇಳ್ತೀವಿ, 9 ಗ್ರಹ ಅಧಿಪತಿ ಶನಿಮಾತ್ಮ ಆಗಿರೋದ್ರಿಂದ ಆ ಭಗವಂತನ ಒಂದು ಸ್ಮರಣೆ ಮಾಡ್ತಾ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ನಿಮ್ಗೆ ಅನುಭವಿಸ್ತೇವೆ, ಎಲ್ಲವೂ ಕೂಡ ಈಡೇರ್ತವೆ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಕ್ಷೇತ್ರದಲ್ಲಿ ಯಾವುದೇ ಬನ್ನಿ ಭಕ್ತಿಯಿಂದ ಬೇಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾವುದೇ ಭಕ್ತಾದಿಗಳಾಗಿರಿ, ಯಾರೇ ಆಗಿರ್ಬೋದು, ಏನೇ ಸಮಸ್ಯೆಗಳಿದ್ರು ಮೇಲ್ ಪರಿಹಾರ ಇಲ್ಲಿ ಒತ್ತಿ ಒತ್ತಿ ಹೇಳೋದ್ರಿಂದ ಏನಪ್ಪ ಅಂದರೆ ಎಳ್ಳೆಣ್ಣೆ ಅಭಿಷೇಕ ಭಗವಂತರು ಪೂರ್ತಿ ಭಕ್ತಾದಿಗಳು ತೈಲಾಭಿಷೇಕ ಮಾಡಿ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಬೇಡ್ಕೋತ ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ಶಾಂತಾಳಾಗಿ ನೋಡಿ, ರಾಮ ಸೇತುವೆ ತೇಲುವ ಕಲ್ಲು ಇರು ಪಂಚಭಿಕ್ಷಿ ಆಂಜನೇಯದ ಗರ್ಭಗುಡಿ ಮೂಲದೇವ ಪಂಚಮುಖಿ ಆಂಜನೇಯ ವಿಗ್ರಹ ವೀಕ್ಷಕರೇ ನಿಮಗೆ ತಾಯ್ತಾ ಬೇಕು ಅಂದರೆ ಇಲ್ಲಿ ತಗೋಬೋದು. ವೀಕ್ಷಕರೇ, ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.